ಚರ್ಮವ್ಯಾಧಿ ಈ ಚರ್ಮವ್ಯಾಧಿ ಅಂದರೆ ಏನು, ಯಾವ ಕಾರಣಕ್ಕೆ ಶುರುವಾಗುತ್ತೆ, ಇದಕ್ಕೆ ಚಿಕಿತ್ಸೆ ಏನು, ಯಾವ ರೀತಿ ಇದು ಮೂಲತಃ ನಾವು ಗುಣಪಡಿಸ್ಕೊಳ್ಬೇಕು, ನಿಮ್ಮ ದೇಹದ ಹೊರಭಾಗದ ಚರ್ಮದಲ್ಲಿ ಏನೆಲ್ಲ ತೊಂದರೆಗಳಾಗ್ತಾ ಇದೆಯೋ ಅದಕ್ಕೆ ಮೂಲ ನಿಮ್ಮ ದೇಹದ ಒಳಭಾಗದ, ಆದರೆ ಹಚ್ಚಿದಾಗ ಕಡಿಮೆ ಆಗುತ್ತೆ ಅಂತೀರಾ, ಬಿಟ್ಟರೆ ಮತ್ತೆ ಬರುತ್ತೆ ಅಂತೀರಾ. ಉದಾಹರಣೆ ಅಂತ ಹೇಳಿದ್ರೆ, ನೀವು ಕರೋನಾ ಸಂದರ್ಭದಲ್ಲಿ ಕಷಾಯ ಮಾಡಿ ಎಷ್ಟೋ ಜನ ಪೈಲ್ಸ್ ಅನ್ನೋ ಸಮಸ್ಯೆ ಕೂಡ ಬರೆಸ್ಕೊಂಡಿದ್ದೀರಾ. ನಮಸ್ತೆ ವೀಕ್ಷಕರೇ, ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರ ಬೇಡಿಕೆಯ ಪ್ರಕಾರ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಈ ಚರ್ಮವ್ಯಾಧಿ, ಫಂಗಲ್ ಇನ್ಫೆಕ್ಷನ್, ಗಜಕರ್ಣ, ಇದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ, ನಾವು ಮನೆಯಲ್ಲಿ ಏನು ಮಾಡ್ಬೋದು ಅದ್ರ ಬಗ್ಗೆ ತಿಳಿಸಿ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಹಾಗಾಗಿ ಆ ನಿಮ್ಮ ಬೇಡಿಕೆಯ ಪ್ರಕಾರ ಈ ಒಂದು ಸಂಚಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಚರ್ಮವ್ಯಾಧಿ, ಈ ಚರ್ಮವ್ಯಾಧಿ ಅಂದರೆ ಏನು, ಯಾವ ಕಾರಣಕ್ಕೆ ಶುರುವಾಗುತ್ತೆ, ಇದಕ್ಕೆ ಚಿಕಿತ್ಸೆ ಏನು, ಯಾವ ರೀತಿ ಇದು ಮೂಲತಃ ನಾವು ಗುಣಪಡಿಸ್ಕೊಳ್ಬೇಕು, ಇದ್ರ ಬಗ್ಗೆ ನೀವು ತಿಳಿದಾಗ ಮಾತ್ರ ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಚರ್ಮವ್ಯಾಧಿ ಅಂತಕ್ಕಂಥದ್ದು ನಿಮ್ಮ ದೇಹದ ಹೊರಭಾಗದಲ್ಲಿ ಕಾಣಿಸ್ತಾ ಇದ್ರೂ ಕೂಡ ಹೊರಭಾಗದ ಸಮಸ್ಯೆ ದೇಹದ ಒಳಭಾಗದ ಸಮಸ್ಯೆಯನ್ನು ಸೂಚಿಸ್ತಕ್ಕಂಥ ಒಂದು ಸಮಸ್ಯೆ ಆಗಿದೆ. ನಿಮ್ಮ ದೇಹದ ಹೊರಭಾಗದ ಚರ್ಮದಲ್ಲಿ ಏನೆಲ್ಲ ತೊಂದರೆಗಳಾಗ್ತಾ ಇದೆಯೋ ಅದಕ್ಕೆ ಮೂಲ ನಿಮ್ಮ ದೇಹದ ಒಳಭಾಗದ ತ್ಯಾಜ್ಯ ಅಥವಾ ಒಳಭಾಗದಲ್ಲಿ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆಯ ಮೂಲವನ್ನು ನೀವು ಹೊರಗಡೆ ನೋಡ್ತಾ ಇರ್ತೀರಾ. ಆದರೆ ನೀವು ಮಾಡೋದು ಬರೀ ಹೊರಭಾಗದ ಲೇಪನವನ್ನು ಮಾಡ್ತೀರಾ, ಆಯಿಂಟ್ಮೆಂಟ್ಗಳನ್ನು ಹಚ್ತೀರಾ, ಆದರೆ ಹಚ್ಚಿದಾಗ ಕಡಿಮೆ ಆಗುತ್ತೆ ಅಂತೀರಾ, ಬಿಟ್ಟರೆ ಮತ್ತೆ ಬರುತ್ತೆ ಅಂತೀರಾ. ಮೂಲ ಸಮಸ್ಯೆ ಎಲ್ಲಿದೆ ಅಂತ ನೀವು ಹುಡುಕ್ಬೇಕಾಗತ್ತೆ. ಯಾವುದೇ ಚರ್ಮ ಸಮಸ್ಯೆ ಇರ್ಬೋದು, ಗಜಕರ್ಣ ಇರ್ಬೋದು, ಮತ್ತು ಸೋರಿಯಾಸಿಸ್ ಇರ್ಬೋದು, ಸರ್ಪಸುತ್ ಇರ್ಬೋದು, ಈ ರೀತಿ ಹಲವಾರು ರೀತಿಯ ಚರ್ಮದ ಅಲರ್ಜಿಗಳನ್ನು ನಾವು ನೋಡ್ತೀವಿ. ಆದರೆ ಯಾವುದೇ ಚರ್ಮದ ಅಲರ್ಜಿ ಇರ್ಬೋದು, ಅದಕ್ಕೆ ಮೂಲ ಅಂತ ಹೇಳಿದ್ರೆ ನಿಮ್ಮ ದೊಡ್ಡ ಕರಳು. ಯಾವಾಗ ನಿಮ್ಮ ದೊಡ್ಡ ಕರಳಲ್ಲಿ 6 ಗಂಟೆಗಳಿಗಿಂತ ಹೆಚ್ಚಿನ ಮಲ ಸಂಗ್ರಹಣೆಯನ್ನು ನೀವು ಇಟ್ಕೊಂಡಿರ್ತೀರೋ ಅಂಥವರಲ್ಲಿ ಈ ಸಮಸ್ಯೆ ಶುರುವಾಗ್ತದೆ. ಯಾವಾಗ ನಮ್ಮ ದಾಸ್ತಾನು ದೊಡ್ಡ ಕರಳಲ್ಲಿ ಶೇಖರಿಸಲ್ಪಡುತ್ತೋ ಅಲ್ಲಿಂದ ನಿಮಗೆ ಸೋಂಕುಗಳು ಉತ್ಪತ್ತಿಯಾಗುತ್ತೆ. ಉದಾಹರಣೆಗೆ ಗೋಬರ್ ಗ್ಯಾಸನ್ನು ನೀವು ನೋಡಿರ್ತೀರ, ಎಷ್ಟೋ ಜನರ ಮನೆಯಲ್ಲಿ ಕೂಡ ಇದೆ. ಗೋಬರ್ ಗ್ಯಾಸ್ ಅಂದರೆ ಏನು, ದನಗಳ ಅಥವಾ ಹಸುವಿನ ಪ್ರಾಣಿಗಳ ಒಂದು ಸಗಣಿಯನ್ನು ಕಲಸಿ ಅದಕ್ಕೆ ಗೋಬರ್ ಗ್ಯಾಸ್ ಇರ್ತಕ್ಕಂಥ ಡ್ರಮ್ ಇರ್ತಕ್ಕಂಥ ಜಾಗಕ್ಕೆ ಅದನ್ನು ಕಳಿಸ್ಲಾಗತ್ತೆ. ಅಲ್ಲಿ 2-4 ದಿನಗಳ ಕಾಲದಲ್ಲಿ ಅದು ಕೊಳೆಯುತ್ತೆ. ಕೊಳೆತ ಸಂದರ್ಭದಲ್ಲಿ ಉತ್ಪತ್ತಿಯಾದ ಗ್ಯಾಸ್ ನಿಮ್ಮ ಅಡಿಗೆ ಅನಿಲವಾಗಿ ಕೆಲಸ ನಿರ್ವಹಿಸುತ್ತೆ. ಯೋಚಿಸಬೇಕಾಗಿರೋ ವಿಚಾರ ವೀಕ್ಷಕರೇ ಇದು. ಆ ಹಸು ಕೇವಲ ಹುಲ್ಲನ್ನು ತಿಂದಿರ್ತದೆ ವಿನಃ ಬೇರೆ ಯಾವುದೇ ಆಹಾರ ಪದ್ಧತಿ ಅದಕ್ಕೆ ಗೊತ್ತಿರೋದಿಲ್ಲ. ಆದರೂ ಕೂಡ ಆ ಹಸಿರು ಹುಲ್ಲಿನಲ್ಲೇ ಅಷ್ಟೊಂದು ಒಂದು ತ್ಯಾಜ್ಯ ಅಥವಾ ಅಷ್ಟೊಂದು ಉಷ್ಣತೆ, ಅಷ್ಟೊಂದು ಗ್ಯಾಸ್ ಇರುವಾಗ ಮನುಷ್ಯರು ಯಾವೆಲ್ಲ ಆಹಾರವನ್ನು ಎಷ್ಟರ ಮಟ್ಟಿಗೆ ಸೇವಿಸ್ತಾ ಇದ್ದೀವಿ, ನಮ್ಮ ಹೊಟ್ಟೆನ ಎಷ್ಟು ಶುದ್ಧವಾಗಿಟ್ಟಿದ್ದೀವಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಹೀಗೆ ತಪ್ಪದ ಆಹಾರ ಪದ್ಧತಿಗಳಿಂದ ಶೇಖರಿಸಲ್ಪಟ್ಟ ದೊಡ್ಡ ಕರುಳಿನ ದಾಸ್ತಾನು ನಿಮ್ಮ ರಕ್ತದ ಅಶುದ್ಧತೆಯನ್ನು ಮಾಡ್ತಾ ಇದೆ. ಅಲ್ಲಿ ನಿಮಗೆ ಉತ್ಪತ್ತಿ ಆಗ್ತಿರೋ ಸೋಂಕು ಚರ್ಮದ ಮೇಲ್ಭಾಗದಲ್ಲಿ ಕಾಣಿಸ್ತಿದೆ ಅಷ್ಟೇ, ಆದರೆ ನೀವು ಬರೀ ಮೇಲ್ಭಾಗಕ್ಕೆ ಚಿಕಿತ್ಸೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಇಲ್ಲಿ ದಾಸ್ತಾನು ಇರ್ತಕ್ಕಂಥ ಜಾಗ ದೊಡ್ಡ ಕರುಳು ಶುದ್ಧಿಯಾಗಬೇಕು, ನಂತರ ರಕ್ತ ಶುದ್ಧತೆಯನ್ನು ಮಾಡಿಕೊಳ್ಬೇಕು. ಇದೆರಡರ ಶುದ್ಧತೆ ಮಾತ್ರ ನಿಮ್ಮ ದೇಹದ ಸಂಪೂರ್ಣ ಸಮಸ್ಯೆಯಿಂದ ಹೊರಗಾಕಲಿಕ್ಕೆ ಸಾಧ್ಯ. ಈ ರೀತಿ ನೀವು ಮನೆಯಲ್ಲೇ ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ನಿಮ್ಮ ದೊಡ್ಡ ಕರುಳು ಶುದ್ಧಿಗೋಸ್ಕರ ಹರಳೆಣ್ಣೆ ಇರ್ಬೋದು, ಶುದ್ಧ ಕೊಬ್ಬರಿ ಎಣ್ಣೆ ಇರ್ಬೋದು, ಅಥವಾ ಇಸಾಬ್ಗೋಲ್ ಅಂತ ಹೇಳಿ ನಿಮಗೆ ಆಯುರ್ವೇದ ಶಾಪ್ಗಳಲ್ಲಿ ಸಿಗುತ್ತೆ, ಅಥವಾ ಸುಕುಮಾರ ಘೃತ ಅಂತ ಸಿಗುತ್ತೆ. ಹೀಗೆ ಯಾವುದು ನಿಮ್ಮ ದೇಹ ಶುದ್ಧಿ ಮಾಡಲಿಕ್ಕೆ ಸಹಾಯ ಮಾಡುತ್ತೋ ಅಂಥದ್ದನ್ನು ಬಳಸಿ ದೊಡ್ಡ ಕರುಳಲ್ಲಿರ್ತಕ್ಕಂಥ ಸಂಗ್ರಹವನ್ನು ಹೊರಗಾಕಿ. ಇದು ಹೊರಗಾಕಿದ ಮೇಲೆ ಮತ್ತೆ ನೀವು ಯೋಚನೆ ಮಾಡಬೇಕು, ಮತ್ತೆ ಈ ಸಮಸ್ಯೆ ಬರದೇ ಇರೋ ಹಾಗೆ ನಾನು ಹೇಗಿರಬೇಕು ಅಂತ. ಇದಕ್ಕೋಸ್ಕರ ಶುದ್ಧ ಆಹಾರ ಪದ್ಧತಿಯನ್ನೇ ನೀವು ಬಳಸಬೇಕು. ಆದಷ್ಟು ಈ ಬೇಕರಿ ಆಹಾರಗಳು, ಮಾಂಸಾಹಾರಗಳು, ದುಶ್ಚಟಗಳು, ಈ ರೀತಿ ಕೆಟ್ಟ ಆಹಾರಗಳನ್ನು ನೀವು ಮತ್ತಷ್ಟು ಕೊಡ್ತಾ ಹೋದರೆ ಈ ದೊಡ್ಡ ಕರುಳಲ್ಲಿ ಸಂಗ್ರಹ ಹೆಚ್ಚಾಗುತ್ತೆ ಮತ್ತು ರಕ್ತ ಅಶುದ್ಧವಾಗ್ತಾನೆ ಹೋಗುತ್ತೆ. ಹಾಗಾಗಿ ಕೆಟ್ಟ ಆಹಾರಗಳಿಂದ ದೂರ ಇರಬೇಕು. ಉತ್ತಮವಾದ ನಮ್ಮ ನೈಸರ್ಗಿಕ ಬಳಕೆಯಲ್ಲಿರ್ತಕ್ಕಂಥ ಆಹಾರಗಳ ಸೇವನೆಯನ್ನು ನೀವು ಮಾಡಬೇಕು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸ್ತಾ ಹೋದಾಗ ನಿಮ್ಮ ದೊಡ್ಡ ಕರುಳು ಶುದ್ಧವಾಗೇ ಇರುತ್ತೆ. ಇದರ ಜೊತೆಗೆ ರಕ್ತ ಶುದ್ಧತೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೇ ಒಂದಷ್ಟು ಔಷಧಿಗಳನ್ನು ಮಾಡೋದನ್ನು ಹೇಳ್ಕೊಡ್ತೀನಿ, ಅದನ್ನು ಮಾಡಬಹುದು. ಇಲ್ಲಿ ಯಾವುದೇ ಚರ್ಮ ಅಲರ್ಜಿ ಆಗಬೇಕಂದ್ರೆ ದೇಹದ ಅಧಿಕ ಉಷ್ಣತೆ ಕೂಡ ಕಾರಣವಾಗ್ತದೆ. ನಿಮ್ಮ ದೇಹವನ್ನು ತಂಪಾಗಿಡೋದ್ರ ಜೊತೆಯಲ್ಲಿ ಮನೆ ಮದ್ದುಗಳನ್ನು ಮಾಡಬೇಕಾಗತ್ತೆ. ಎಷ್ಟೋ ಮನೆ ಮದ್ದುಗಳು ಉಷ್ಣ ಕೂಡ ಆಗುತ್ತೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ನೀವು ಕರೋನಾ ಸಂದರ್ಭದಲ್ಲಿ ಕಷಾಯ ಮಾಡಿ ಎಷ್ಟೋ ಜನ ಪೈಲ್ಸ್ ಅನ್ನೋ ಸಮಸ್ಯೆ ಕೂಡ ಬರೆಸ್ಕೊಂಡಿದ್ದೀರಾ. ಯಾವ ಕಷಾಯವನ್ನು ಎಷ್ಟು ಸೇವಿಸಬೇಕು, ಹೇಗೆ ಸೇವಿಸಬೇಕು ಅನ್ನೋದು ಗೊತ್ತಿಲ್ಲ
ಗೊತ್ತಿಲ್ಲದೆ ಮಾಡಿದಾಗ ದೇಹ ಉಷ್ಣತೆಗೆ ಒಳಗಾಗುತ್ತೆ. ಹಾಗಾಗಿ ವನಮೂಲಿಕೆಗಳು ಒಂದಾಗಲೇ ಉಷ್ಣ ಹೆಚ್ಚಿರುತ್ತೆ. ನಿಮ್ಮ ದೇಹದಲ್ಲೇ ಮೊದಲೇ ಉಷ್ಣತೆ ಇದ್ದು ಈ ಸಮಸ್ಯೆಗಳು ಕಾಣಿಸ್ಕೊಂಡಿರುತ್ತೆ. ನೀವು ಅದನ್ನು ಸರಿಪಡಿಸ್ಕೊಳ್ಳದೆ ಚಿಕಿತ್ಸೆ ಮಾಡಿದಾಗ ಮತ್ತಷ್ಟು ಉಷ್ಣ ಆಗಿ ಆ ಸಮಸ್ಯೆ ಇನ್ನೂ ಹೆಚ್ಚು ಅನಿಸ್ತಾ ಹೋಗುತ್ತೆ. ಹಾಗಾಗಿ ದೇಹ ತಂಪಾಗಿ ಇಟ್ಕೊಳ್ಳೋದು, ದೇಹ ಶುದ್ಧೀಕರಣ ಮಾಡಿಕೊಳ್ಳೋದು, ಜೊತೆ ಜೊತೆಗೆ ಮನೆ ಮದ್ದುಗಳನ್ನು ಕೂಡ ಮಾಡಬಹುದು. ರಕ್ತ ಶುದ್ಧತೆಗೆ ನೀವು ಮಾಡಬೇಕಾಗಿರೋದು ಆಮ್ಲ, ಈ ನಲ್ಲಿಕಾಯಿಯ ಬಳಕೆ, ನಲ್ಲಿಕಾಯಿ ಜ್ಯೂಸ್ ಇರ್ಬೋದು ಅಥವಾ ನಲ್ಲಿಕಾಯಿಯ ಚಟ್ನಿ ಇರ್ಬೋದು, ಹೀಗೆ ನಲ್ಲಿಕಾಯಿನ ಹೇಗೆಲ್ಲ ನೀವು ಬಳಸ್ಬೋದು ಹಾಗೆ ಪ್ರತಿದಿನ ನಲ್ಲಿಕಾಯಿ ಬಳಕೆ ಮಾಡೋದು ಕೂಡ ರಕ್ತದ ಅಶುದ್ಧತೆಯನ್ನು ಸರಿಪಡಿಸುತ್ತೆ. ಇನ್ನು ದಾಳಿಂಬೆ ಹಣ್ಣನ್ನು ನೀವು ಪ್ರತಿನಿತ್ಯ ಸೇವಿಸೋದ್ರಿಂದ ನಿಮ್ಮ ರಕ್ತ ಶುದ್ಧಿಪಡಿಸ್ಕೊಳ್ಬಹುದು. ಸೇಬು ಹಣ್ಣನ್ನು ಪ್ರತಿದಿನ ಸೇವಿಸಿದ್ರು ಕೂಡ ರಕ್ತದ ಶುದ್ಧತೆಯನ್ನು ಮಾಡಿಕೊಳ್ಬಹುದು. ಬೇವಿನ ಎಲೆಗಳು, ಖಾಲಿ ಹೊಟ್ಟೆಯಲ್ಲಿ ಬೇವು ಮತ್ತು ತುಳಸಿ ಎಲೆಗಳನ್ನು ಅಗೆದು ಸೇವಿಸೋದ್ರಿಂದ ಕೂಡ ರಕ್ತದ ಶುದ್ಧತೆಯನ್ನು ಕಾಪಾಡಿಕೊಳ್ಬಹುದು. ಅರಿಶಿನ, ಈ ಅರಿಶಿನ ಕೂಡ ನಿಮಗೆ ಆಂಟಿಬಯೋಟಿಕ್ ಅಂತ ಕೂಡ ಹೇಳ್ತೀವಿ. ನಿಮ್ಮ ಆಹಾರದಲ್ಲಿ ಅರಿಶಿನ ಬಳಸುವಂಥದ್ದು ಮತ್ತು ಕಷಾಯಗಳಲ್ಲಿ ಅರಿಶಿನ ಬಳಸುವಂಥದ್ದು, ಇದರಿಂದ ಕೂಡ ರಕ್ತದ ಶುದ್ಧತೆಯನ್ನು ನೀವು ಹೆಚ್ಚಿಸ್ಕೊಳ್ಬೋದು. ಇನ್ನು ಗರಿಕೆ ಹುಲ್ಲಿನ ರಸ, ಈ ಗರಿಕೆ ತಾಜಾ ಗರಿಕೆ ಹುಲ್ಲಿನ ರಸವನ್ನು ಸೇವಿಸೋದ್ರಿಂದ ಕೂಡ ರಕ್ತದ ಶುದ್ಧತೆ ಆಗ್ತದೆ. ಇನ್ನು ಅಲರ್ಜಿಗಳಿಗೂ ಕೂಡ ನೀವು ಗರಿಕೆ ಹುಲ್ಲನ್ನು ಅರೆದು ಲೇಪನ ಮಾಡೋದ್ರಿಂದ ಅಲರ್ಜಿ ಕಡಿಮೆ ಮಾಡಿಕೊಳ್ಬಹುದು. ಹಾಗೆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಕರಿಬೇವು ಅರಿಶಿನವನ್ನು ಸೇರಿಸಿ ಬೆಚ್ಚಗೆ ಕಾಯಿಸಿ ಆ ಒಂದು ತೈಲವನ್ನು ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ಕಡಲೆ ಹಿಟ್ಟಲ್ಲಿ ತೊಳೆಯೋದ್ರಿಂದ ಕೂಡ ಈ ಚರ್ಮದ ವ್ಯಾಧಿಯನ್ನು ಗುಣಪಡಿಸ್ಕೊಳ್ಬಹುದು. ಇನ್ನು ಸಾಕಷ್ಟು ನೀವು ಮಾಹಿತಿ ಮತ್ತು ಸಮಾಲೋಚನೆ ವಿಚಾರಗಳನ್ನು ತಿಳಿಬೇಕು ಅಂತ ಹೇಳಿದ್ರೆ ಉಚಿತ ಸಮಾಲೋಚನೆ ಯೋಗವನ್ನು ಬೆಟ್ಟದಲ್ಲಿ ನೀವು ಪಡೆದುಕೊಳ್ಬಹುದು. ವೈದ್ಯರ ಸಮಾಲೋಚನೆಗಾಗಲಿ ಅಥವಾ ಮೊದಲಿಗೆ ಬಂದ ತಕ್ಷಣ ನಿಮಗೆ ನೀಡ್ತಕ್ಕಂಥ ಟೆಸ್ಟ್ ಡೋಸ್ ಅಂತ ಏನು ಹೇಳ್ತೀವಿ, ಪೂರ್ವಭಾವಿ ಚಿಕಿತ್ಸೆ ಹಾಗೂ ಅಲ್ಲಿ ನಡೀತಕ್ಕಂಥ ದಾಸೋಹ, ಪ್ರತಿಯೊಂದು ಕೂಡ ನಿಮಗೆ ಉಚಿತವಾದ ಸೌಲಭ್ಯವಾಗುತ್ತೆ. ನಿಮಗೆ ಆಸಕ್ತಿ ಇದ್ದಲ್ಲಿ ಮಾತ್ರ ಔಷಧಿಗಳನ್ನು ನೀವು ಪಡೆದುಕೊಳ್ಬಹುದು, ಔಷಧಿಗಳಿಗೆ ಮಾತ್ರ ನೀವು ಬೆಲೆಯನ್ನು ಕೊಡಬೇಕಾಗತ್ತೆ. ಇನ್ನು ಎಲ್ಲ ನಿಮ್ಮ ಉಚಿತ ಸೇವೆಯನ್ನು ನೀವು ಖಂಡಿತವಾಗಲೂ ಪಡೆದುಕೊಳ್ಬಹುದು. ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನೀವು ಯಾವುದೇ ಬ್ರಾಂಚ್ಗಳಿಗೂ ಭೇಟಿ ಮಾಡಬಹುದು. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.